ಎಲ್ಲಿಯವರೆಗೂ ಮೂರ್ತಿ ಪೂಜೆಗಳನ್ನು ಧಿಕ್ಕರಿಸಿ ಎಂದು ಮದರಸೆಗಳಲ್ಲಿ ಹೇಳುತ್ತಾರೋ ಅಲ್ಲಿಯವರೆಗೂ ಹರ್ಷ ಪ್ರವೀಣ್ ಅವರಂತಹ ಸಾವುಗಳು ನಡೆಯುತ್ತಲೇ ಇರುತ್ತವೆ ಎಂದು ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಕಿಡಿಕಾರಿದ್ದಾರೆ. ಇಂತಹ ಕೊಲೆಗಳನ್ನು ನಿಲ್ಲಿಸಬೇಕು ಅಂದ್ರೆ ಮದರಸೆಗಳನ್ನು ಮುಚ್ಚಬೇಕು. ಮದರಸೆಗಳನ್ನು ಮುಚ್ಚಿದ್ರೆ ಹಿಂದೂ ಹತ್ಯೆ ನಿಲ್ಲುತ್ತೆ. ಜೊತೆಗೆ ಮದರಸೆಗಳಲ್ಲಿ ಹೇಳಿಕೊಡುವ ವಿಚಾರಗಳನ್ನು ನೇರ ಪ್ರಸಾರ ಮಾಡಿದ್ರೆ ಆಗ ತಿಳಿಯುತ್ತೆ ಹಿಂದೂಗಳನ್ನು ಕೊಲ್ಲಿ ಎಂದು ಹೇಳುವ ಮಾಹಿತಿ ಎಂದು ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಎಲ್ಲಿವರೆಗೂ ಸರ್ತನ್ ಸೇ ಜುದಾ ಸರ್ತನ್ ಸೇ ಜುದಾ ಕಾಫಿರೋಂ ಕೋ ಮಾರೋ ಮೂರ್ತಿ ಪೂಜೆಗಳನ್ನು ಧಿಕ್ಕರಿಸಿ ಅಂತ ಮದ್ರಸೆಗಳಲ್ಲಿ ಹೇಳ್ತಾರೋ ಅಲ್ಲಿವರೆಗೂ ಹರ್ಷ ಮತ್ತು ಪ್ರವೀಣ್ ತರದ ಹೆಣೆಗಳು ಬೀಳ್ತಾ ಇರುತ್ತೆ. ಈ ದಿನ ನಿಲ್ಲಿಸಬೇಕು ಅಂದ್ರೆ ಮದ್ರಸೆಗಳನ್ನು ಮುಚ್ಚಬೇಕು. ಸರ್ಕಾರ ಆದಷ್ಟು ಬೇಗ ಮದ್ರಸದಲ್ಲಿ ಹೇಳ್ಕೊಡುವ ಪಾಠಗಳನ್ನು ಲೈವ್ ಟೆಲಿಕಾಸ್ಟ್ ಮಾಡಬೇಕು. ಆ ಲೈವ್ ಟೆಲಿಕಾಸ್ಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹಿಂದೂಗಳನ್ನ ಕೊಲ್ಲಿ ಅನ್ನುವ ದಿನಕ್ಕೆ 5 ದಿನದಲ್ಲಿ ಅವರಿಗೆ ಪಾಠ ಮಾಡ್ಕೊಳ್ಳಲಾಗುತ್ತೆ. ಹೇಗೆ ನಾವು ABCD ಕಲಿತೀವೋ ಶಾಲೆಗಳಲ್ಲಿ ಮದ್ರಸೆಗಳಲ್ಲಿ ಮೂರ್ತಿ ಪೂಜೆ ಮಾಡೋರನ್ನ ಕೊಲ್ಲಿ ಅಂತ ಹೇಳ್ಕೊಡ್ತಾರೆ, ಮೂರ್ತಿ ಪೂಜೆ ಮಾಡೋರನ್ನ ಸಾಯಿಸಿ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಅವರಲ್ಲಿ ಒಂದು ಅಫೀಮನ್ ತುಂಬುತ್ತಾರೆ, ಆ ಅಫೀಮೆ ಭಾರತ ಒಂದು ಇಸ್ಲಾಂ ರಾಷ್ಟ್ರ ಆಗಬೇಕು ಅಂತ ಹೇಳಿ. ಈ ಇಸ್ಲಾಂ ರಾಷ್ಟ್ರದ ಭೂತದಲ್ಲೇ ಇವತ್ತು ಪ್ರವೀಣ್ ಸತ್ತಿರೋದು, ಹರ್ಷ ಸತ್ತಿರೋದು, ಅನೇಕ ಬಾರಿ DJ ಹಳ್ಳಿ ಆಗಿರೋದು, ಹುಬ್ಳಿ ಆಗಿರೋದು, ಈ ತರ ಗಲಾಟೆಗೆ ಕಾರಣ ಜಿಹಾದಿಯ ಮನಸ್ಥಿತಿ. ಈ ಜಿಹಾದಿಯ ಮನಸ್ಥಿತಿಯನ್ನು ತೆಗಿಬೇಕು ಅಂದ್ರೆ ಸರ್ಕಾರ ಕಠಿಣ ಕ್ರಮದ ಪದವನ್ನು ತೆಗಿಬೇಕು. ಕಠಿಣ ಕ್ರಮದ ಪದದ ಬದಲು ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಅನ್ನುವ ಪದ ತಂದ್ರೆ ಮಾತ್ರ ಹಿಂದೂಗಳು ಜೀವಂತವಾಗಿರ್ತಾರೆ. ಇಲ್ಲ ಅಂದ್ರೆ ಪ್ರತಿ ವಾರ ಪ್ರತಿ ದಿನ ಹಿಂದೂಗಳು ಸಾಯ್ತಾರೆ. ಈ ಹಿಂದೂಗಳನ್ನ ಸಾಯೋದು ನಿಲ್ಲಿಸಬೇಕು ಅಂದ್ರೆ ನೀವು ಮದ್ರಸೆಗಳನ್ನ ಕ್ಲೋಸ್ ಮಾಡಿ, ಮದ್ರಸೆಗಳನ್ನ ಮುಚ್ಚಿ, ಅವರನ್ನ ದೇಶದಲ್ಲಿರ್ತಕ್ಕಂಥ ಅನೇಕ ಪ್ರೈಮರಿ ಎಜುಕೇಶನ್ ಕಲಿಸಿ ಮುಸಲ್ಮಾನರಿಗೆ ಮದ್ರಸಾ ಅಂತ ತೆಗೆದಾಗ ಹಿಂದೂಗಳು ಸುರಕ್ಷಿತವಾಗಿರ್ತಾರೆ. ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಸಮರ ನ್ಯೂಸ್ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇತರೆ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕಿ.